ಮಾರಮ್ಮನ ಪ್ರಸಾದ ಸೇವಿಸಿ ಸಾವು ಪ್ರಕರಣ, ಮೃತಪಟ್ಟವರ ಸಂಖ್ಯೆ ಈಗ 13ಕ್ಕೆ ಏರ್ತಾ ಇದೆ. ಅಪೋಲೋ ಆಸ್ಪತ್ರೆಯಲ್ಲಿ ಮಹಿಳೆಯ ಸಾವಾಗಿದೆ. ಎಂಜಿ ದೊಡ್ಡಿ ನಿವಾಸಿ ಮಗೇಶ್ವರಿ ಸಾವನ್ನಪ್ಪಿರುವಂತದ್ದು ಈಗ ಗೊತ್ತಾಗ್ತಾ ಇದೆ. ಒಂದು ರೀತಿಯಾಗಿ ಕೇವಲ 11ಕ್ಕೆ ನಿಲ್ಲುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಆದರೆ ಈಗ ಸಾವಿನ ಸಂಖ್ಯೆ 13ನ್ನ ದಾಟ್ತಾ ಇದೆ. ಎಂಜಿ ದೊಡ್ಡಿಯ ನಿವಾಸಿ ಮಗೇಶ್ವರಿ ಅವರೀಗ ಸಾವನ್ನಪ್ಪಿರುವಂತದ್ದು ಮಾಹಿತಿ ಸಿಗ್ತಾ ಇರೋದು. ಪ್ರಸಾದ ಸೇವಿಸಿ ಅಸ್ವಸ್ಥರಾಗಿದ್ದರು ಇವರು. ಅದೇ ರೀತಿಯಾಗಿ ಈಗ ಮೃತಪಟ್ಟವರ ಸಂಖ್ಯೆ 13ಕ್ಕೆ ಏರಿದೆ. ಮಹಿಳೆಯರು ಮಗೇಶ್ವರಿ ಏನು ಅಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಸಾವನ್ನಪ್ಪಿರುವಂಥದ್ದು. ಈಗ ಮಗೇಶ್ವರಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾರಮ್ಮನ ಪ್ರಸಾದವನ್ನು ಸೇವಿಸಿ ಎಸ್ಸಿದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಮೃತಪಟ್ಟವರ ಸಂಖ್ಯೆ 13ಕ್ಕೆ ಇರ್ತಾ ಇದೆ. ಮಗೇಶ್ವರಿನವರೀಗ ಸಾವನ್ನಪ್ಪಿರುವಂಥದ್ದು. ಆ ರೀತಿಯಾಗಿ ಈಗ ಆಸ್ಪತ್ರೆಯಲ್ಲಿ ಕೆಲವರು ಯಾರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದಾರೆ. ಈ ರೀತಿಯಾಗಿ ಈಗ 13ನೇ ಸಾವಾಗಿದೆ. ಎಂಚಿ ದೊಡ್ಡಿ ನಿವಾಸಿ ಮಗೇಶ್ವರಿ ಈಗ ಸಾವನ್ನಪ್ಪಿರುವಂತಹ ಘಟನೆ 13ರ ಒಂದು ಸಂಖ್ಯೆಗೆ ಹೋಗಿರೋದು. ಒಟ್ಟು 11 ಅಂತ ನಿನ್ನೆವರೆಗಿತ್ತು, ಈಗ 13ಕ್ಕೆ ಏರಿದೆ. ಮಾಡಲ್ಲ ಅಂತ ಏನ್ ಮಾಡೋದು?
ಅಯ್ಯೋ 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 ನಾನು ಮಗಳೇ